ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ಫ್ರೆಂಡ್ಸ್ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತು ಡಿಗ್ರಿ ಮೆಡಿಕಲ್ ಕಾಲೇಜ್ ಮತ್ತು ಏನು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಹಾಯಧನ ಸರ್ಕಾರದವರು ಬಿಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ ಕೊಟ್ಟಿದ್ದಾರೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಹಾಯಧನ ಪ್ರೈಸ್ ಮನಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಫ್ರೆಂಡ್. ಇಲ್ಲಿ ಏನು ಸ್ಕಾಲರ್ಶಿಪ್ ನಿಮ್ಗೆ ಕೊಡ್ತಾ ಇದ್ದಾರೆ ಪ್ರೈಸ್ ಮನಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥವ್ರು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್. ಇಲ್ಲಿ ಏನು ನಿಮಗೆ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟು ತೋರಿಸ್ತಾ ಇದೆ ನೋಡಿ ಫ್ರೆಂಡ್, 31/12/2023 ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮಗೆ ಯಾವುದೇ ಥರ ಕಾಲಾವಕಾಶ ಇರೋದಿಲ್ಲ, ಹಾಗಾಗಿ ನೀವು ಅರ್ಜಿ ಸಲ್ಲಿಸೋದು 31/12/2023 ಒಳಗಡೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಸ್ಪಷ್ಟವಾಗಿ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ ಫ್ರೆಂಡ್. ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಮೌಂಟನ್ನು ಅಂತ ಸ್ಪಷ್ಟವಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತು ಡಿಪ್ಲೊಮಾವ್ರಿಗೆ 20,000 ರೂಪಾಯಿ, ಡಿಗ್ರಿ ಅವ್ರಿಗೆ 25,000 ರೂಪಾಯಿ, ಮತ್ತು ಎಮ್ ಎ ಎಮ್ ಎಸ್ಸಿ ಸ್ಟೂಡೆಂಟ್ಗಳಿಗೆ 30,000 ರೂಪಾಯಿ, ಮತ್ತು ಇಂಜಿನಿಯರ್ ಮೆಡಿಕಲ್ಗೆ 35,000 ರೂಪಾಯಿ. ಇಷ್ಟು ಅಮೌಂಟ್ಗಳು ಸರ್ಕಾರದಿಂದ ಪ್ರೋತ್ಸಾಹ ಸಹಾಯಧನ ಪ್ರಥಮ ದರ್ಜೆ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಗುತ್ತೆ, ಎಸ್ ಸಿ ಎಸ್ ಟಿ ಮಾತ್ರ ವಿದ್ಯಾರ್ಥಿಗಳಿಗೆ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್. ಮತ್ತು ಇದು ಲಾಸ್ಟ್ ಡೇಟು ನೀವು ಹೇಳ್ದಂಗೆ 31/12/2023 ಲಾಸ್ಟ್ ಡೇಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂಥರು ಆನ್ಲೈನ್ ಅಪ್ಲಿಕೇಶನ್ ನೀವು ವೆಬ್ಸೈಟ್ ಆದ ಸಮಾಜ ಕಲ್ಯಾಣದ ವೆಬ್ಸೈಟ್ ಆದಂಥ ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೂ ಇಲ್ಲೂ ಸಹ ಲಿಂಕ್ ತೋರಿಸ್ತಾ ಇರ್ತೀನಿ, ನೀವು ಮೊಬೈಲಲ್ಲಿ ಅರ್ಜಿ ಸಲ್ಲಿಸುವಂಥವ್ರು ಸಲ್ಲಿಸ್ಬೋದು ಫ್ರೆಂಡ್. ಇಲ್ಲಿ ಆನ್ಲೈನ್ ಅರ್ಜಿ ಅಪ್ಲಿಕೇಶನ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಸಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಎಲ್ಲ ಕೇಳಿರ್ತಾರೆ ಫ್ರೆಂಡ್. ಅದು ಅದೆಲ್ಲ ನೀವು ಏನೇನು ದಾಖಲಾತಿಗಳು ಬೇಕು ಅವೆಲ್ಲ ಸಂಪೂರ್ಣವಾಗಿ ಫಿಲಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅರ್ಜಿ ಓಕೆ ಆಗುತ್ತೆ ಫ್ರೆಂಡ್. ನಿಮಗೆ ಸಹಾಯದಿಂದ ಸಮಾಜ ಕಲ್ಯಾಣ ಇಲಾಖೆಯವರು ನಿಮಗೆ ಇಂಥ ದಿನ ಅಂತ ನಿಗದಿಪಡಿಸಿರ್ತಾರೆ ಫ್ರೆಂಡ್. ಫ್ರೆಂಡ್, ಇದು ಅರ್ಜಿ ಹಾಕೋದು ನೀವು ಈ ಥರ ಅರ್ಜಿ ಹಾಕೋಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ, ಇನ್ನು ಕಾಲಾವಕಾಶ ಇದೆ, ಇನ್ನು 31/12/2023 ಒಳಗಡೆ ನೀವು ಅರ್ಜಿ ಸಲ್ಲಿಸಬೇಕು. ಯಾವುದೇ ಥರ ನಿಮಗೆ ದಿನಾಂಕ ಮುಂದೂಡಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ ಫ್ರೆಂಡ್. ಫ್ರೆಂಡ್, ಇಲ್ಲಿ ಸ್ಟೂಡೆಂಟ್ ಏನು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಇರ್ತಾರೆ, ಸೆಕೆಂಡ್ ಇಯರ್ ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಂತ ಹೇಳ್ತೀನಿ ಫ್ರೆಂಡ್. ಇದು ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತು ಡಿಪ್ಲೊಮೊ ಓದೋವಂಥವ್ರು ಮತ್ತು ಡಾಕ್ಟ್ರು, ಇಂಜಿನಿಯರು, ಎಮ್ ಎ ಎಮ್ ಎಸ್ ಸಿ ಅಂಥ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಒಳ್ಳೊಳ್ಳೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ ಫ್ರೆಂಡ್, ಸಪೋರ್ಟ್ ಮಾಡಿ, ಹೊಸ ಚಾನಲ್ ಒಳ್ಳೊಳ್ಳೆ ವಿಷಯ ತಿಳಿಸ್ತೀನಿ ಅಂತ. ನಮಸ್ಕಾರ ಫ್ರೆಂಡ್.